ಹನುಮಂತ ಹೆಂಗದ್ಯಪ್ಪ ಮಗನ ನನಗೇನಾಗಂದ್ವಿ ಆರಾಮ್ ಅದೇನೆ ಅಳ್ಬೇಡಬೇವ ಏನ ಹೆಂಗದ್ಯಪ್ಪ ಯಪ್ಪ ನನ್ನ ಜೀವನ ಬಾಯಿ ಬಂದಂಗೆ ಆಗಿತ್ತೆ ಅನ್ನ ಕರೆ ಬಂದ್ರಪ್ಪ ಯಾರು ಶಾಪ್ ನಿನಗೆ ತಡತೇನಪ್ಪ ಇನ್ಯಾರು ಶಾಪ ಅವಳದಲ್ಲ ರೇಣಿ ಹಾಕಿನ ಹಿಡಿ ಶಾಪ ಹಾಕಿದ್ದಕ್ಕೆ ನನ್ನ ಮಗಿಗೆ ಹಿಂಗತಿ ಆಯ್ತು ಇನ್ನು ನಾ ಮಾಡಿದ್ದು ಪುಣ್ಯ ಇತ್ತು ಅಂದಲ್ಲಿನ ನನ್ನ ಮಗ ಉಳ್ಕೊಂಡ ದೇವ್ರು ನಮ್ಮ್ಯಾಗ ಅದನಪ್ಪ ಕರೆ ಹೇಳ್ಬೇಕಂದ್ರೆ ನಿನಗೆ ಹಿಂಗತಿ ಆಗೈತೆ ನನ್ನ ಜೀವನ ಬಾಯಿ ಬಂದಿತ್ತಪ್ಪ ಮಗನ ಎಣ್ಣೆ ಅವು ಅಂಗರೂ ನಿನಗ ಹಂಗೆ ಹಿಂಗೆ ಗತಿ ಆಗೈತೆ ಆಗೈತೆ ಒಟ್ಟು ನೀರು ಕುಡ್ದಿಲ್ಲಪ್ಪ ನೂನು ಆರಾಮಾಗಿಲ್ಲ ನನಗೇನು ಆಗಂಗಿಲ್ಲ ತಿಳಿಗಡಿಸ್ಕೊ ಬಿಡು ಅವೇ ಅವುನ ಹೋಟ್ಲ್ಗೆ ಕರ್ಕೊಂಡು ಹೋಗಿ ಏನಾರ ತಿನ್ನಿಸ್ಕೊಂಡ್ಬರು ಒಲ್ಯಪ್ಪ ನಿನ್ನ ಬಿಟ್ಟು ಒಂದು ನಿಮಿಷ ನಾನು ಎಲ್ಲಿ ಇರಂಗಿಲ್ಲ ಎಲ್ಲೇ ಕುಂದ್ರ್ತೀನಿ ನಾ ಬೇಡ ಬೇವ ನೀ ತಿಂದು ಬರು ಅವ ನೀ ಕರ್ನಿ ಇಲ್ಲಪ್ಪ ಏನು ಇನ್ನೇನಿಲ್ಲ ಆರಾಮ್ ಅಂದ್ರಮಂತ ಹ್ಮ್ ಆಕೆ ನಮ್ಮನಿ ಒಳಗೆ ಈಗ ಹಂಗಿಲ್ಲ ಈಗ ಬಂದಳು ಬುಸರು ಬುಳ್ಳಿ ಈ ತಡಿ ಬಂದು ನಿನ್ನ ಮುಂದ ಮೊಸಳಿ ಕಣ್ಣೀರ್ ಹಾಕಳಿಯಪ್ಪ ಆಕೆ ಬಗ್ಗೆ ಒಟ್ಟ ಆಕಿ ಏನ್ ಮಾತಾಡಿದ್ರು ಕಿವಿ ಹಾಕೋಬೇಡ ಆಕೆ ಬಗ್ಗೆ ತಿಳಿ ಕಟ್ಸ್ಕೊಬೇಡ್ಯಪ್ಪ ಆಕಿ ನಿನ್ನ ಮುಂದೆ ಇದ್ದದೊಂದು ಇಲ್ಲದೊಂದು ಹೇಳ್ತಾಳಪ್ಪ ಹಂಗ ಜನಿತ ಯಾರನ್ನ ಕರ್ಕೊಂಡ್ ಬಂದ ಆ ಹೊಗಳು ಬಂಟ್ರದಾರಲ್ಲ ಇಬ್ರು ಲೌಡಿಯಾರು ಅವ್ರನ್ನ ಕರ್ಕೊಂಡ್ ಬಂದ್ಯಪ್ಪ ಹ್ಮ್ ಅವರು ಇದ್ದದೊಂದು ಇಲ್ಲದೊಂದು ಹೇಳ್ತಾರ ಯಾರ ಮಾತ್ರ ಅನ್ಬೇ ನನಗೆ ಯಾರು ಅಂತ ಗೊತ್ತ ಹೊರಗೆ ಹೋಗ್ರಿ ಯಾಕಂದ್ರೆ ಇನ್ನು ಪಾಪ ಮಾತಾಡಿಸ್ಬೇಕು ಅಂತೇಳಿ ಎಷ್ಟೊಂದು ಜನ ನಿಂತ್ಕೊಂಡಿದಾರ ಯವ ನರ್ಸಾಯಿ ನಾ ಎಲ್ಲಿ ಹೋಗಂಗಿಲ್ಲವ ಇಲ್ಲೇ ನನ್ನ ಮಗನ ಕಾಲ್ ಅಡಿಯಾಗ ಇರ್ತೀನಿ ನಾನು ನನ್ನ ಮಗನ ಬಿಟ್ಟು ಚಾಟ್ ನನ್ನ ಮಗನ ಹಾ ಕಣ್ಣ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ ಅಮ್ಮಾರ ಪೇಶೆಂಟ್ ಅಂತ ಕೊಣಕಂತ ನಾನು ಒಂದು ನಿಮಿಷ ಅದ ನೀವು ಹೊರಗೆ ವೇಟ್ ಹಾಂ ಮತ್ತೆ ಅವರು ಅವ್ರಿಗೆ ಮಾತಾಡ್ಸೋಕೆ ಬರ್ಬೇಕು ಬರಬಾರ್ದ ಒಬ್ಬರು ಇಲ್ಲಿ ನಿಂತು ಬಿಟ್ರಿ ಹೆಂಗೆ ಅಲ್ಲ ಯವ್ವ ಈ ತಾಯಿ ಕಳ್ ನಿನ್ಗೂ ಅರ್ಥ ಆಗಂಗಿಲ್ಲ ನಾ ತಾಯಿ ನನಗೆಲ್ಲ ಗೊತ್ತಾಗತ್ತೆ ಅಮ್ಮದ ಈಗ ಹೋಗ್ರಿ ಯವ್ವ ಏನೋ ಏನಿ ಕಳ್ಸೋದು ಬೇಡ ಹ್ಞೂ ಆಕಿ ಇಲ್ಲಿ ಬಂದು ಮತ್ತೆ ಎಲ್ಲ ಶುದ್ಧ ಮಾಡ್ಕೊಂಡ್ಬಿಡ್ತಾಳ ಫಸ್ಟ್ ಅವ್ರಿಗೆ ಇಕೊಂಡು ಕಳ್ಸೋಣ ಹ್ಞೂ 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 ಆಟ ಮಾಡು ನಡಿ ನೋಡಿ ಜಾಸ್ತಿ ಮಾತಾಡಬೇಡಿ ನೀವು ಜಾಸ್ತಿ ಮಾತಾಡಿದರೆ ನಿಮಗೆ ಆಯಾಸ ಆಗುತ್ತೆ ಆಯ್ತು ರೀ ಮೇಡಮ್ ಅದು ಏನಾದರೂ ತ್ರಾಸ ಆಯ್ತು ಅಂದರೆ ನನ್ನ ಹತ್ರ ಹೇಳ್ರಿ ಆಯ್ತು ರೀ ಮೇಡಮ್ ಅದು ನನಗೇನೂ ಆಗಿಲ್ಲ ಹುಚ್ಚಿ ಹೇಳಬೇಡ ಹಳಿಯಂದ್ರ ಆರಾಮಾಗೈತೆ ರೀ ಈಗ ಅಯ್ಯೋ ಹಳಿಯಂದ್ರ ನನ್ನ ಮಗಳಗ ಅಂಕರು ನಿಮಗೆ ಹಿಂಗತಿ ಆಗೈತೆ ನಾ ತೊಟ್ಟನು ನೀರ್ ಕುಡ್ದಿಲ್ರಿ ಅಳಿಯಂದ್ರ ಮಗಳಗ ಇಟ್ಟ ಒಂದ್ ಸಮನ ನೋಡು ಈ ವಿಷಯ ಕೇಳ ಹಿಂಗ ನೋಡು ಬರೀ ಅಳದ ಅಳದ್ ಅಳದ ಸಮಾಧಾನ ಮಾಡಿದ್ರು ಸಮಾಧಾನ ಆಗವಳು ನೀವರ ಒಂದಿಟ್ಟು ಹೇಳಿ ತಮ್ಮ ಹಿಂಗತಿ ಆಗೈತೆ ಅಂದ್ರ ನಮ್ಮಾಮ ಹೆಂಗ ಸುಮ್ಮ ಇರ್ಲಿ ನಾನು ಪ್ರಾಣ ಇಟ್ಕೊಂಡಿನ ತಮ್ಮರ ಇವತ್ತೇನಾರ ಉಳಿದಿರಿ ಅಂದ್ರೆ ಅದು ನನ್ನ ಮಗಳ ಪೂಜಾ ಪುನಸ್ಕಾರದಿಂದ ಉಳಿದಿರಿ ತಮ್ಮರ ನಿಮ್ ಹಿಂಗತಿ ಆಗೈತೆ ಗೊತ್ತಾಗ ನಾಕಿ ಕರ್ಕೊಂಡೋಗ ನಡಿಯವ ಅಂತ ಕರ್ಕೊಂಡು ಹೋದಾಕಿನ ಗುಡಿ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಸೇವೆ ಮಾಡಿದ್ಯನು ಹೆಜ್ಜೆ ನಮಸ್ಕಾರ ಹಾಕಿದ್ಯನು ನಿಮ್ಮ ತಮ್ಮರ ತಮ್ಮಾರ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು ನೂರ ಎಂಟು ತೆಂಗಿನಕಾಯಿ ಹೊಡಿಸಿದ್ರಿ ತಮ್ಮಾರ ಯಕ್ ಅಂತರೀ ತಮ್ಮರ ನನ್ನ ಮಗಳು ನಿಮ್ಮ ಯಾ ಪ್ರಾಣ ಇಟ್ಟಾಳ್ರಿ ಅತ್ತಿಯರ ನಾಳೆ ಲಗ್ನ ಆಗಿತ್ತು ನನ್ನ ಪರಿಸ್ಥಿತಿ ಹಿಂಗತಿ ಆತ್ರಿ ಅತ್ತಿಯರ ನನ್ನ ಕ್ಷಮಿಸಿ ಅಯ್ಯೋ ಬಿ ಹಡಪತಮ್ಮ ಕ್ಷಮಿಸು ಅಂತ ತಪ್ಪು ನೀ ಏನು ಮಾಡಿ ಹಾ ಯಾರೋ ಕೆಟ್ಟ ದೃಷ್ಟಿ ನಿನ್ನ ಮ್ಯಾಗ ಬಿದ್ದವು ಹಿಡಿ ಶಾಪ ಹಾಕ್ಯಾರ ಲಜ್ಜಾರ ಅಂದಲಿನ ನಿನ್ನ ಪರಿಸ್ಥಿತಿ ಹಿಂಗತಿ ಆಗಿತ್ತಮ್ಮ ಇನ್ನು ದೇವ್ರ ದೊಡ್ಡವ ಏನು ಆಗಿಲ್ಲ ಸಾಕು ಹ್ಞೂ ಲಗ್ನ ಬ್ಯಾಕ ಅಂದ್ರೆ ಮುಂದೆ ಮಾಡ್ಕೊಳಕ್ಕೆ ಬರ್ತದೆಪ್ಪ ಅಯ್ಯೋ ಇಷ್ಟು ವಯಸ್ಸಾಗಿತ್ತು ಇನ್ನೂ ಲಗ್ನ ಆಗಿಲ್ಲ ಈಗ ಲಗ್ನ ಮಾಡ್ಕೊಳಕ್ಕೆ ಹೊಂಟಿರೋ ಹುಡುಗಿ ಇಕ್ಕಿನ ಇಷ್ಟು ಸಣ್ಣ ವಯಸ್ಸಿಕ್ಕಿನ ಲಗ್ನ ಆಗತ್ತಾನ ಅಂಕಲು

ಏನ ಆಕೆಗೆ ಅನ್ಯಾಯ ಮಾಡಿ ಅಂತ ಅದಕ್ಕಿಂತ ಪರಿಸ್ಥಿತಿ ಬಂದತ್ತ ಆಯಪ್ಪ ಹಾ ಪೇಶೆಂಟಿಗೆ ಭಾಳ ಡಿಸ್ಟರ್ಬ್ ಆಗುತ್ತಾ ಭಾಳ ಮಾತಾಡ್ಸಬೇಡ್ರಿ ಇನ್ನು ಹೊರಗಡೆ ಹೋಗ್ರಿ ನೀವು ಸರಿ ಮಾಮಾ ಆರಾಮಾಗಿರು ಆತ ಬಾರಯ್ಯೋ ಆರಾಮ ಅಕ್ಕ ನಿನ್ನ ನೀ ಏನಾರ ಒಂದಿಷ್ಟು ಜ್ಯೂಸ್ ಉಪಾಸ ಕುಡಿಯುವ ನಿನ್ನ ಪರಿಸ್ಥಿತಿ ಏನಾಗತ್ತಾ ಮುಂಜಾನೆ ಉಪಾಸದಿ ನಿನ್ನ ಪರಿಸ್ಥಿತಿ ಏನಾಗತ್ತ ನನ್ನ ಮಗಳ ಹಂಗ ಹೇಳಿಪ್ಪಿಗೆ ಹಾಕಿ ಉಪವಾಸ ಅಂತ ಹಾಕಿ ಒಂದು ಜ್ಯೂಸ್ ಬಾಕ್ಸ್ ಕುಡಿಸಿ ಹೋಗ್ತಾಯಿ ಮಾಡಿ ಹಾಂ ಹ್ಞೂ ಆಯ್ತು ಮಾಮ ಮಾಮ ಅಕ್ಕ ಬಂದು ಶಿಕ್ಷಣಕ್ಕೆ ಏನಾರ ಮಾತಾಡಿದ್ರುನು ನಿಮ್ಮ ಮನಸ್ಸಿಗೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡ ಮಾಮ ಹಾಂ ಮಾಮ ಹಾಕಿ ನೋಡಕ್ಕೆ ಬರೋದು ಬೇಡ ನಾನು ಹಾಕಿ ನೋಡಕ್ಕೆ ಕಳ್ಸಕ್ಕೆ ಹೋಗ್ಬೇಡ್ರಿ ಯಾಕೆ ಮಕ್ಕ ನೋಡಕ್ಕೆ ನನಗೆ ಇಷ್ಟನೂ ಇಲ್ಲ ಬಾಯವ ಹೋಗುನು ಹ್ಞೂ ಬರೋಬರಿ ಅಂತೀವ ಹ್ಞೂ ಇಲ್ಲ ಅಂದ್ರೆ ಇಲ್ಲಿ ಬಂದು ಎಲ್ಲ ಸಾಕಿರೋದು ಬಿಡ್ತಿದ್ಲು ಹ್ಞೂ

ನನ್ನ ಮಗ ನನ್ನ ಮಾತು ಕೇಳ್ತಾನ ಅದೇ ನೀ ಸಮಾಧಾನ ಮಾಡ್ಕೊ ಎತ್ತಿ ಹೋಗಿ ನೋಡ್ಕೊಂಬರು ಮಾವನ್ ಹೆಂಗದ ನೋಡ್ಕೊಂಬರು ಅಯ್ಯಯ್ಯ ನೀವೆಲ್ಲ ನೋಡಕಂತ ಒಳಗೆ ಹೊಂಟ್ರಿ ಅಲ್ಲೇ ನಮ್ಮ ಅಳಿಯ ಬೆಂಕಿ ಟಬಕಾಗ್ಯನ ಹ್ಞೂ ಯಾವುದೇ ಕಾರಣಕ್ಕೂ ನಾನು ಹೆಂಡತಿ ಒಳಗೆ ಬರಬಾರ್ದು ಅಂತೇಳಿ ತಾಕೀತು ಮಾಡ್ಯ ನೋಡು ಹ್ಞೂ ನನಗೆ ಸಾಪಳಿಸಿದ್ಲು ಅಂದಲೆ ನನಗೆ ಇಂಥ ಪರಿಸ್ಥಿತಿ ಬಂತು ಅಂತೇಳಿ ಆ ಮುನಿ ಬೈದಾಡೋಕತ್ತನವಾ ಹ್ಞೂ ಯಾರು ನಮ್ಮ ಹನುಮಂತ ನನ್ನ ಅನ್ನೋ ಅಲ್ಲಕ್ಕ

ಹಾಂ ಮಾವರಿಗೆ ಭಾಳ ಕಷ್ಟ ಆಗೈತಿ ಬೇಕಂದ್ರೆ ನಾಳೆ ಹೋಗಕಂತ ಬಿಡ್ರಿ ಅಕ್ಕ ಮತ್ತೇನಾರ ಹೆಚ್ಚು ಕಡಿಮೆ ಆತಂದ್ರೆ ಹೌದಿಲ್ಲ ರೀ ಈಗ ಚೇತರಿಸ್ಕೊಂಡ್ತಾರ ಮಾವರು ರೇಣಿ ನಾ ಇರ್ತೀನಿ ಬಾ ನಾ ಎಲ್ಲ ಹೇಳ್ತೀನಿ ಅನ್ನಗ ಬೇರೆ ಪರವಾಗಿ ನನ್ನಿಂದ ಅವ್ರಿಗೆ ನೂ ಆಗೋದು ಬೇಡ ನನ್ನಿಂದ ಅವ್ರಿಗೇನು ಕೆಡಕ್ಕೆ ಆಗೋದು ಬೇಡ ಯವ್ವ ಇಟ್ಟು ಬಾ ಹುಸಿ ಹೋಗಿಲ್ಲ ನೋಡು ನೀವು ಹೋಗಿ ನೋಡ್ಕೊಂಬಾ ಪರವಾಗಿ ಪರವಾಗಿ ನೀನು ಸಂಘ ಹೋಗಿ ನೋಡ್ಕೊಂಬರ್ರಿ ನಾ ರೇಣಿ ಕೂಡ ಇಲ್ಲೇ ಇರ್ತೀನಿ ಹಿಂದೆಗಡೆ ಹೋಗಿ ನೋಡ್ಕೊಂಬರ್ತೀನಿ ಆಯ್ತು ಬರುವ ನನ್ನ ಬಂಗಾರ ಸಾಯಿ ನೀನು ನೋಡೋಣ ಖುಷಿಯಾಗಿರ್ಬೇಕಲ್ಲಾ ನಮ್ಮ ಹನುಮಂತ ಮಾತು ಮಾತಿದ ಹಾಂ ಅಂದ್ರೆ ನನ್ನ ಮಗಗೆ ಅಷ್ಟು ಇಟ್ಟಾನೇವಾ ಹೆಂಗದಿ ನೀನು ಮಹಾಲಕ್ಷ್ಮಿ ನೋಡಿಲ್ಲ ನೀನು ಪೂಜೆ ಪುನಸ್ಕಾರಕ್ಕೆ ಇವತ್ತು ನನ್ನ ಮಗ ಓದ ಇನ್ನೂ ಹತ್ತು ಏನು ರೀ ಆಕರ ನನ್ನ ಮಗಳು ಯವ್ವ ಬೇಡದು ಹೂಳು ಸೇವೆ ಮಾಡಿದ್ದೇನೂ ಹಾಂ ಮತ್ತು ಏನದು ಹೆಜ್ಜೆ ನಮಸ್ಕಾರ ಮಾಡಿ ಹಾಕಿದ್ದೇನೋ ಅವನ ಹೆಸರೇ ಪೂಜೆ ಯವ ಯಾವತ್ತೆಲ್ಲ ಮಾಡಿದವ ನನ್ನ ಮಗಳು

ನನ್ನ ದವಕನಿಗೆ ಕರ್ಕೊಂಡ್ ಅಂದ್ರೆ ನನ್ನ ಪರಿಸ್ಥಿತಿ ಏನಾಕಿತ್ತ ಸಂಘ ನೀನು ಬ್ಯಾನಿ ಐತಕ್ಕ ಭಾಳ ಮಾತಾಡಿ ಯಾ ಎಷ್ಟು ಮಾಡ್ಕೊಂಡು ಹೋಗ್ಬಿಡಮ್ಮ ನೀನು ಆದರೂ ಸಂಗು ಸರಿಯಾದ ಸಮಯಕ್ಕೆ ನಾನು ಕರ್ಕೊಂಡ್ಬಂದು ಆ ನೀ ಕಾಪಾಡ್ಲಿಕ್ಕೆ ಅಂದ್ರೆ ನನ್ನ ಪರಿಸ್ಥಿತಿ ಏನಿತ್ತನಪ್ಪ ನನ್ನ ಬಾ ಪಾಲಿನ ದೇವರಪ್ಪ ನೀನು ಆಟ ದೊಡ್ಡ ಮಾತು ಮಾತಾಡೋಕೆ ಹೋಗ್ಬೇಡಮ್ಮ ನಂದು ಏನಿಲ್ಲ ನೀನು ಉಳಿಬೇಕಂದ್ರೆ ಕಾರಣನ ರೇಣಾವತಿ ಆಕಿ ಹೆಸರು ತೆಗಿಬೇಡ್ರಿ ಆಕಿ ಏನು ಮಾಡ್ಯಾಳ ಆಕಿ ಏನು ಮಾಡಿಲ್ಲ ಆಕಿ ನನಗೆ ಶಾಪ ಹಾಕ್ಯಾಳ ಅಂದಲ್ಲಿ ಹಿಂಗೆ ತೆಗೆತಿ ಯಮ್ಮ ರೇನಿನ ಲಗ್ನ ಆಗಿ ತೋರ್ಸಾತಪ್ಪ ಇಟ್ಟಾನ ರೇನಿನ ಅರ್ಥ ಮಾಡ್ಕೊಂಡಿದ್ದೆ ನೀನು ನೋಡಿಲೆ ಇವತ್ತಿನ ದಿನ ನೀ ಏನಾರು ಉಳಿದಿ ಅಂದ್ರೆ ಅದಕ್ಕೆ ಕಾರಣ ನಾ ರೇನಿ ರೇನಿ ರಗತ ಕೊಡ್ಲಿಕ್ಕಂದ್ರೆ ಇವತ್ತು ಉಳಿತಿದ್ದೀನಿ ಇಲ್ಲಿ ನೀನು ಏನು ಹಾಕತಿ ಬಿ ಅಕ್ಕ ಹೌದು ಮಾವ ಒಟ್ಟ ರಗತ ಸಿಗಲಿಲ್ಲ ಹಾಂ ಎಟ್ಟು ಹುಡ್ಕ್ಯಾಡಿದ್ವಿ ಒಟ್ಟ ಸಿಗಲಿಲ್ಲ ಕಡಿಕ ರೇನೋ ಅಂತಿ ಯಾರು ಬಾಟ್ಲಿ ರಗತ ಕೊಟ್ಲಿ ನಿನಗೆ ಅಂದಲೇ ನಿನ್ನ ನೀನು ಪ್ರಾಣ ಹೋಯ್ತು ಕರಿ ಹೇಳಾಕತ್ತೀರಿ ಏನ ಸುಳ್ಳು ಹೇಳಿ ಯಾ ನಡ್ಕ ಕುಕ್ಕುನಪ್ಪ ನಾವು ಅಲ್ಲೇನ ಎಷ್ಟು ಭೀಮಾನ ಮಾಡಿದೆ ಕಿ ಮ್ಯಾಗ ಹ ಈಗೂ ಆಕಿನ ಬೈತಿಯಲ್ಲಪ್ಪ ಎಂತದ ಇದು ನಿನ್ನ ಮ್ಯಾಗ ಪ್ರಾಣನೇ ಇಟ್ಟುಕೊಂಡ ನೀನ ಆಕಿನ ಅರ್ಥ ಮಾಡ್ಕೊಳ್ಳಲಿಲ್ಲಪ್ಪ ಯಾನ್ನ ಹೌದು ಮಾಮಾ ಅತ್ತಿ ನೀ ಒಟ್ಟ ಅರ್ಥ ಮಾಡ್ಕೊಳ್ಳಲಿಲ್ಲ ಇವತ್ತು ಏನರ ನೀ ಬದುಕಿ ಅಂದ್ರೆ ಅತ್ತಿನ ಕಾರಣ ನಾ ರೇಣಿ ನೋಡಬೇಕು ರೇಣಿನ ಕರುಸ್ರಿ ಈಗರ ಅರ್ಥ ಮಾಡ್ಕೊಂಡಿಲ್ಲ ಸಾಕು ಸರಿ ಮಾವು ಕರ್ಕೊಂಡ್ಬರ್ತೀನಿ ಎತ್ತಿ ಬಾ ಬೇಡಪ್ಪ ಅವರಿಗೆ ನನ್ನ ಮಗ ನೋಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ನಾನು ಬರಂಗಿಲ್ಲ ಯಪ್ಪ ಸಾಂಗು ನೀ ನಮ್ಮ ಸಹಾಯ ಮಾಡಿ ಇಲ್ಲ ಅನ್ನಂಗಿಲ್ಲ ನೋಡಪ್ಪ ಈಗ ನನ್ನ ಮಗ ಅತ್ತೆ ತರಸ್ಕೋಣಕತ್ತನ ಮತ್ತೆ ಏನು ಕಿನರ ಆದ್ರೆ ಈ ಮಕ ನೋಡೋಣ ಉರ್ಕೋಂತನಪ್ಪ ಯಪ್ಪ ಸುಮ್ಮಿ ಬಿಡು ಇಲ್ವೇ ಮಾವನ ಹೇಳೋಣ ನಾ ಅಂತ ಹೇಳಿ ಬಾಬೇ ಅತ್ತೆ ಏನು ಆಗಂಗಿಲ್ಲ ಬಾ ಓಲ್ಲಪ್ಪ ನಾನು ರೇನಿ ರೇನಿ ಹಂಗಾದ್ರೆ ನೀمو ರೇನಿ ನಾ ಪರ್ತ ಮಾಡ್ಕೊಂಡಿದ್ದೆ ಬಿಟ್ಲೆ ಇವತ್ತು ನನ್ನ ಪ್ರಾಣನ ಉಳಿಸ್ಬಿಟ್ಲೆ ನನ್ನ ಪಾಲಿನ ದೇವತೆಲೆ ನೀನು ಅಯ್ಯೋ ಈ ಅಂಕಲ್ಗೆ ಮದುವೆ ಆಗಿತ್ತಾ ತಾಗಿಲ್ ಬಂದು ಹುಡುಗ್ಯಾರು ಏನಪ್ಪ ಎಲ್ಲ ವಿಚಿತ್ರವಾಗೈತೆ ಅಯ್ಯೋ ಅಷ್ಟು ದೊಡ್ಡ ಮಾತ ಅನ್ನಕ್ಕೆ ಹೋಗ್ಬೇಡ್ರಿ ರೇಣಿ ನನಗೆ ಯಾಕೆ ರಕ್ತ ಕೊಟ್ಲೆ ನಿನಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ನನಗೆ ಯಾಕೆ ನೀ ರಕ್ತ ಕೊಟ್ಟು ಉಳಿಸ್ಕೊಂಡಿ ನೀ ಯಾಕೆ ಹಿಂಗತಿ ಮಾತಾಡ್ತೀರಿ ನೀ ಎಡ್ಡ ಮಾಡಿದ್ರು ನನ್ನ ಗಂಡ ನಿಮಗೇನಾರ ಆತಂದ್ರ ನಾನು ತಡ್ಕೊಳಕ್ಕಾಗತ್ತಾನ ನನ್ನ ಪಾಲಿನ ದೇವ್ರು ನೀವು ಈ ಬಾಳೆ ಮಾಡೋದು ನಿಮಗಸ್ಕರಾನಾ ನಾನು ನೀ ಇಷ್ಟೆಲ್ಲ ಮಾಡಿದ್ರು ನೀನು ನೀನ ನಾನು ಇಷ್ಟು ದೊಡ್ಡನೆ ಮಾಡ್ಕೊಂಡಿದ್ದೆ ಅಣ್ಣ ಈಗ ಅರ್ಥ ಮಾಡ್ಕೊಂಡೆಲ್ಲ ಸಾಕು ಬಿಡಪ್ಪ ನೋಡಪ್ಪ ಸಾಕಿಪತಿ ಅಂಜಿಂದ ಅಣ್ಣ ಗಂಡಗ ಹೆಂಟ ಆಬೇಕು ಹೆಂಟಿಗೆ ಗಂಡ ಆಬೇಕು ಕಷ್ಟ ಕಾಲದಾಗ ಹೆಂಟಿನ ಅಕ್ಕ ಹೊರತಾಗಿ ಇನ್ನೊಬ್ರು ಯಾರು ಆಗಂಗಿಲ್ಲ ತಾಯಿ ಒಂದ ಕಳ್ಳ ಆಗಳಾ ಹೆಂಟಿ ಒಂದ ಕಳ್ಳಪ್ಪ ಅದನ್ನ ಅರ್ಥ ಮಾಡ್ಕೊಂಡು ಚಂದ ಬಾಳೆ ಮಾಡಿದ್ರೇ ಅಣ್ಣ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಣ್ಣ ಹೌದು ನಾ ತಪ್ಪು ಮಾಡಿನಿ ರೇಣಿ ನಂಗೆ ಕ್ಷಮಿಸ್ಲೆ ನನಗೆ ಎದ್ದು ಕಾಲು ಮುಗಿಯತ್ತಾಗಂಗಿಲ್ಲ ಇಲ್ಲಾಂದ್ರೆ ಕಾಲು ಮುಗೀತಿದ್ಮೇಲೆ ನನ್ನ ಪಾಲಿನ ದೇವತಲೆ ಅನ್ನೋ ಹೋಗ್ಬೇಡ ನೋ ನನ್ನ ಮಂಜಿನು ಭಾಳ ಆಗತ್ತೆ ನಿಮ್ಮ ಏನಾರ ಆದ್ರೆ ತಡ್ಕೊಂತೀನಿ ನಾನು ನಡಿದಿರಿ ಇವತ್ತು ಬಿಡಿವಾ ಯಾವಾಗಲೂ ಗಂಡಗೆ ಹೊಂತನ ಹಾಕ ಹೊಂತಿಗೆ ಗಂಡನ ಆಕನ್ ರೀ ಯಾರ ಬಂದು ಗಂಡ ಹೊಂತಿನ ಬ್ಯಾರೆ ಮಾಡೋಕೆ ಆಗಂಗಿಲ್ಲ ಸತಿಪತಿ ಅನ್ನೋದು ಅದಕ್ಕೆ ಕರಿ ರೀ ಗಂಡಾಯಂಟಿ ನಡುವ ಪ್ರೀತಿ ವಿಶ್ವಾಸ ಇರ್ಬೇಕ್ರಿ ಇರ್ಲಿಕ್ಕಂದ್ರ ಮೂರನೇದವ್ರು ಬಂದು ಆ ಆಟ ಆಡ್ತಾರೆ ಹೌದಿಲ್ರಿ ಈ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ಸ್ ಕೊಡಿರಿ ಶೇರ್ ಮಾಡ್ರಿ ಹಂಗೆ ಮಾಡ್ರಿ ಹ್ಮ್ ಹಂಗೆ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತಿರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬರನ್ರಿ ಇನ್ನ ಸರ್ವೇ ಜನ ಸುಖಿನ